ಫ್ರೆಂಡ್ಸ್, ನಾವು ಹಾಕೋ ಎಲ್ಲ ವಿಡಿಯೋನು ಹಕ್ಕಿಗಳು ಏನು ಮಿನಿಮಮ್ ಟೈಮ್ ಮಾಡಿರುತ್ತೆ ಅದು ಹಾಕಿರ್ತೀವಿ. ನಿಮ್ಮ ಹತ್ರ ಅದಕ್ಕಿಂತ ಜಾಸ್ತಿ ಮಾಡ್ಬೋದು ಇಲ್ಲ ಕಮ್ಮಿ ಮಾಡ್ಬೋದು, ನಮ್ಮ ಹತ್ರ ಮಿನಿಮಮ್ ಏನಾಗಿರುತ್ತೆ ಅದು ಹಾಕಿರ್ತೀವಿ. ಹಕ್ಕಿ ನೋಡಿ ಇಷ್ಟ ಆದರೆ ಮಾತ್ರ ನೀವು ಅದನ್ನ ಪರ್ಚೇಸ್ ಮಾಡ್ಬೋದು, ಏನು ಬರುವಂತ ಇಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್. ಫ್ರೆಂಡ್ಸ್, ಇದಲ್ಲಿ ನೋಡ್ಬೋದು ನನ್ನ ನಂಬರ್ ಇದೆಲ್ಲೇ ಇದೆ, ಟೂರ್ನಮೆಂಟ್ ವಿಷನ್ ಬ್ಯಾಂಗ್ಳೂರ್ ಡ್ಯಾನಿಯಲ್ಸ್ ಕಲೆಕ್ಷನ್ ಅಂತ ಇದೆ, ಅಲ್ಲಿ ವಾಟ್ಸಪ್ ಅಂತ ಹಾಕಿ ನೋಡಿ, ಅದು ಕೆಳಗಡೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ, ಫೋನ್ ಮಾಡ್ಬೋದು. ಇಲ್ಲಾಂದರೆ ನಿಮ್ಗೆ ಯಾವ್ದಾರು ಅಕ್ಕಿ ಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಫೋಟೋ ಮತ್ತು ರೇಟ್ ಕಳಿಸ್ಕೊಡ್ತೀನಿ ನಾನು. ಫ್ರೆಂಡ್ಸ್, ನನ್ನ ಉದ್ದೇಶ ಬಂದ್ಬಿಟ್ಟು ಮೇಯ್ನು ಹೊಸ ಶೋಕ್ದಾರ್ಗಳು ಬೆಳೀಲಿ, ಹೊಸ ಶೋಕ್ದಾರ್ಗಳ ಹತ್ರ ಒಳ್ಳೆ ಒಳ್ಳೆ ಟೈಮ್ ಬಿಡಲಿ ಅಕ್ಕಿಗಳನ್ನ ಅಂತ. ನೋಡಿ ಫ್ರೆಂಡ್ಸ್, ಇಲ್ಲಿ ಏನು ಫೋಟೋಲಿ ಕಾಣಿಸ್ತಾ ಇದೆ, 7 ಗಂಟೆ 9 ಗಂಟೆ 10 ಗಂಟೆ 4 ಗಂಟೆ ಇವೆಲ್ಲ ನಾನು ಕೊಟ್ಟಿರೋ ಅಕ್ಕಿಗಳು. ಯಾರ್ಯಾರಿಗೆ ಕೊಟ್ಟಿದ್ದೀನೋ ಅವ್ರ ಮನೆಯಲ್ಲಿ ಆಡಿರೋದನ್ನ ವೀಡಿಯೋ ಕಳಿಸಿದ್ದಾರೆ. ಅದಕ್ಕೆ ನನ್ನ ಕಡೆಯಿಂದ ಒಂದು ಚಿಕ್ಕ ಸಹಾಯ ಏನಂದರೆ, ಅವ್ರ ಹತ್ರ ಯಾವ ಅಕ್ಕಿ ಆಡಿದೆಯೋ ಅದೇ ಲೈನ್ಗೆ ಒಂದು ಅಕ್ಕಿ ಗಿಫ್ಟಾಗಿ ಕೊಡ್ತಾಯಿನಿ, ಜೊತೆ ಮಾಡ್ಕೊಂಡು ಅವರು ಜಾತಿ ಮಾಡ್ಕೊಳ್ಳಿ ಅಂತ. ಆ ಗಿಫ್ಟ್ ಅವ್ರಿಗೆ ತಲುಪಿದ ತಕ್ಷಣ ಅವರು ನನಗೆ ವೀಡಿಯೋ ಕಳಿಸ್ತಾರೆ, ಹಿಂಗೆ ಗಿಫ್ಟ್ ತಲುಪಿದೆ ಅಂದ್ಬಿಟ್ಟು ಅದನ್ನೂ ನಾನು ವೀಡಿಯೋ ಹಾಕಿರ್ತೀನಿ. ನಿಮ್ಮ ಹತ್ರನೂ ನಾನು ಅಕ್ಕಿ ಆರಿದರೆ ವೀಡಿಯೋ ಮಾಡಿ ಕಳಿಸಿ ಫ್ರೆಂಡ್ಸ್, ನಿಮಗೂ ನಾನು ಒಂದು ಅಕ್ಕಿ ಗಿಫ್ಟ್ ಹಾಕ್ಕೊಡ್ತೀನಿ. ಫ್ರೆಂಡ್ಸ್, ತುಂಬಾ ಖುಷಿಯಾಗೋ ವಿಷಯ ಏನಂದರೆ, ನಮ್ಮ ಚಾನಲ್ ತುಂಬ ಚೆನ್ನಾಗಿ ಬೆಳೀತಾ ಇದೆ. ನಾವು ಕರ್ನಾಟಕದ ಮೂಲ ಮೂಲೆಗೆ ಎಲ್ಲೆಲ್ಲಿ ಅಕ್ಕಿ ಕೊಟ್ಟಿದ್ರು, ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ. ಅವರು ವೀಡಿಯೋನು ಕಳಿಸಿರೋದು ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಡೈಲಿ, 3 ಗಂಟೆ 5 ಗಂಟೆ 8 ಗಂಟೆ 10 ಗಂಟೆ ಅನ್ನೋದು ಅಷ್ಟು ಈಸಿ ಅಲ್ಲ ಫ್ರೆಂಡ್ಸ್. ಒಂದು ಅಕ್ಕಿ ಆಡಬೇಕಾದ್ರೆ ಅದು ಹಿಂದೆ ಕಷ್ಟ ಅವ್ರದ್ದು ಇದ್ದೇ ಇರುತ್ತೆ. ಮೇಯ್ನ್ ಏನಂದರೆ, ನಮ್ಮದು ಸಾಚಾ ಅಕ್ಕಿಗಳು ಸಾಚಾನೇ ಆಡ್ತವೆ. ಇವಾಗ ನಿಮಗೆ ಗೊತ್ತು ದುನಿಯಾ ಹೆಂಗೆ ನಡೀತಾ ಇದೆ ಅಂತ, ದವಾತುರ್ಕೋರು ತುಂಬ ಜನ ಬಂದುಬಿಟ್ಟಿದ್ದಾರೆ. ಅವ್ರ ಮುಂದೆ ನಾವು ಕಾಂಪಿಟೇಷನ್ ಕೊಡೋಕ್ಕಾಗಲ್ಲ. ಏನಕ್ಕೆ ಅಂದರೆ, ಅವ್ರು 2 ಗಂಟೆ ಆರೋ ಅಕ್ಕಿನ 11 ಗಂಟೆನೂ ಹರಿಸ್ತಾರೆ, 12 ಗಂಟೆನೂ ಹರಿಸ್ತಾರೆ. ನಮ್ಮದು ಸಾಚವಾಗೆ ಹೊಸ ಶೋಕ್ದಾರು ಸಾಚಾ ಅಕ್ಕಿಗಳು ಕಲೀಲಿ, ಸಾಚವಾಗಿ ಅಕ್ಕಿ ಬಿಡಲಿ ಅಂದ್ಬಿಟ್ಟು ಒಳ್ಳೆ ಒಳ್ಳೆ ಅಕ್ಕಿ ಕೊಡ್ತಾ ಇರೋದು ಫ್ರೆಂಡ್ಸ್ ನಾನು. ಆದಷ್ಟು ನಮ್ಮ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಅದು ಫ್ರೆಂಡ್ಸ್, ನಮ್ಮದು ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ. ನೀವು ಅಕ್ಕಿ ಇಸ್ಕೊಂಡಾಗ ನೀವು ಯಾವ ಊರು ಅಂತ ಮೆನ್ಷನ್ ಮಾಡಿದ್ರೆ ಆ ಊರಿಗೆ ಎಷ್ಟಾಗತ್ತೆ ಟ್ರಾನ್ಸ್ಪೋರ್ಟ್ಗೆ ಅಂತ ನಾನು ನಿಮಗೆ ಡೀಟೇಲಾಗಿ ಹೇಳ್ಬಿಡ್ತೀನಿ. ಏನೇ ಬೇಕಂದ್ರೂ ವಾಟ್ಸಪ್ಪಲ್ಲಿ ಕೊಟ್ಟಿರೋ ನಂಬರ್ಗೆ ಮೆಸೇಜ್ ಮಾಡಿ. ಇದು ಮಕ್ಷಿಯಲ್ಲಿ ಗಂಡಿದು ಹಕ್ಕಿ ನಿಂತ್ಕೊಳ್ಳೋ ಶೇಪು, ಸ್ಟೈಲು, ಎದೆ, ತಲೆ ಇವೆಲ್ಲ ನೋಡ್ಕೊಳ್ಳಿ. ಒಂದುವರೆ ದಸ್ತದ ಗಂಡು ಸ್ಟ್ಯಾಂಡಿಂಗ್ ಸ್ಟೈಲೇ ನೋಡ್ಬೋದು, ಕ್ಲಾಸ್ 1 ಇರುತ್ತೆ. ತುಂಬ ಜನ ಏನು ಕೇಳ್ತಾ ಇರ್ತಾರೆ, ಒಡ್ಕಲ್ ಕಣ್ಣಲ್ಲಿ ಕೊಡಿ, ಹೆವಿ ಬ್ರೀಡರ್ ಏಷ್ಯನಲ್ಲಿ ಬೇಕು. ಹಕ್ಕಿ ಚಿಕ್ಕ ವಯಸ್ಸಲ್ಲೇ ಒಂದು ಒಳ್ಳೆ ಬ್ರೀಡರ್ ಏಷ್ಯನಲ್ಲಿ ಬೇಕು ಅಂತ ಹಕ್ಕಿ ಕೊಡಿ ಅಂತ. ಈ ಮಕ್ಷಿಯಲ್ಲಿ ಬಂದ್ಬಿಟ್ಟು ಬಾಜಿ ಬಂದ್ಬಿಟ್ಟು 4-5 ಬಾಜಿ ಬರುತ್ತೆ, ಒಂದೊಂದು ಸತಿ 6-8 ಮಾಡುತ್ತೆ. ದೂರಾಪಾರ ಬಂದ್ಬಿಟ್ಟು 20-25 ನಿಮಿಷ ಹಿಂಗೋಗುತ್ತೆ. ತುಂಬ ಕೆಳಗಡೆ ಅಕ್ಕಿ ಇದು, ಮೀಡಿಯಂ ಕೈಕ್ಕಿಂತ ಕೆಳಗಡೆ ಅಕ್ಕಿ. ಟೋಟಲಾಗಿ ಒಂದು ಬ್ರೀಡರು ಪ್ಲಸ್ ಫ್ಲೈಯರೇಷನ್ ಇರುತ್ತೆ. ಒಂದುವರೆ ದಸ್ತದ ಅಕ್ಕಿ ಇದು ಗಂಡು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಂಡನ್ನ 3,000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 3,500 ಕೊಡ್ತೀನಿ. 7 ಗಂಟೆ ಚಿಲ್ಲರೆ ಆಡಿರೋ ಅಕ್ಕಿ ಇದು. ಇದಕ್ಕೆ ಆದರೂ ಒಂದು ಮಾಮೂಲಿ ಒಂದು 5 ಗಂಟೆ ಆಡಿರೋ ಅಕ್ಕಿ ಹಾಕೊಂಡ್ರು ಹೆಣ್ಣ. ಬಟ್ಟಗಳ ಟೈಮಿಂಗು ಒಳ್ಳೆ ಲಾಂಗ್ ಟೈಮ್ ಬರುತ್ತೆ. ಇದು ಬಂದ್ಬಿಟ್ಟು ಹೆವಿ ಬ್ರೀಡರ್ ಏಷ್ಯನಲ್ಲಿ ಇರುತ್ತೆ ಅಕ್ಕಿ ಇದು. ಅಕ್ಕಿ ನಿಂತ್ಕೊಳ್ಳೋ ಶೇಪು, ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಮಕ್ಷಿಯಲ್ಲಿ ಗಂಡು ಫ್ರೆಂಡ್ಸ್, ಇವಾಗ ಏನು ಮಕ್ಷಿಯಲ್ಲಿ ಗಂಡು ತೋರಿಸ್ತೇವೆ, ಬಾಲಶೇಪ್ ನೋಡ್ಕೊಳ್ಳಿ, ಸಿಂಗಲ್ ಟೈಲ್ ಬರುತ್ತೆ.
ಚುಪ್ತಿರಿ ಉದ್ದಾತಿರಿ ಲಾಲ್ ಕಟ್ಟು ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ. ವೈಬ್ರೇಷನ್ ನೋಡ್ಬೋದು ಇಲ್ಲಿ, ಹಿಂಗೆ ವೈಬ್ರೇಷನ್ ಮಾಡ್ತಾ ಇರತ್ತೆ. ಕೆಂಪು ಛಾಯೆ ನೋಡ್ಬೋದು, ಹಳೆ ಅಕ್ಕಿಗಳಿಗೆ ಹಿಂಗೆ ಬರುತ್ತೆ ಆ ಟೈಪಲ್ಲಿ ಬಂದಿದೆ. ಇಲ್ಲಿ ಬಿಳೆ ಕಚ್ಬಿಟ್ಟು ಹಿಂಗೆ ಇದು ಅಪ್ಪಾಗೂ ಸೇಮ್ ಹಿಂಗೆ ಇರೋದು, ಹಿಂಗೆ ಬಿಳೆ ಕಚ್ಬಿಟ್ಟು ಬಂದಿದೆ. ಕೆಂಪು ಛಾಯೆ ನೋಡ್ಕೊಳ್ಳಿ, ಲಾಲ್ ಕಟ್ ನೋಡ್ಕೊಳ್ಳಿ, ಚುಪ್ತಿರಿ ಉದ್ದಾತಿರಿ ವೈಬ್ರೇಷನ್ನು ಹಿಂಗೆ ಮಾಡ್ತಾ ಇರತ್ತೆ. ಲೆಂತ್ ವೈಸ್ ಆಗಲೇ ತೋರಿಸಿದ್ದೀನಿ, ಉದ್ದ ಇರುತ್ತೆ, ಅಗಲ ಎದೆ ಇರುತ್ತೆ. ತಲೆ ಶೇಪ್ ನೋಡ್ಕೊಳ್ಳಿ, ಚೋಂಚ್ ನೋಡ್ಕೊಳ್ಳಿ. ಇನ್ನು ಒಂದೂವರೆ ದಸ್ತದ ಅಕ್ಕಿ ಇವಾಗಲೇ ನೋಡ್ಬೋದು, ಉತ್ಲಿ ಸುತ್ತಲೂ ಕಾರ್ಬನ್ ಶೇಡು ಕಪ್ಪು ಡಾರ್ಕ್ ಆಗಿರುತ್ತೆ, ಅಗಲ ಇರುತ್ತೆ, ಕ್ರ್ಯಾಕ್ಸು ಒಡಕಲು ಅನ್ನೋದು ಏನು ಇವಾಗ ಇಲ್ಲಿ ಸ್ಟಾರ್ಟ್ ಆಗಿದೆ, ನಿಮ್ಗೇನು ಕಾಣಿಸ್ತಾ ಇದೆ. ಇದಿನ್ನೂ ವಯಸ್ಸಾಗ್ತಿರಂಗೆ ತುಂಬ ಜಾಸ್ತಿ ಆಗುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ, ಎದ್ದು ಕಾಣುತ್ತೆ. ಒಂದು ಅಲ್ಟಿಮೇಟ್ ಟಾಪ್ ಕ್ಲಾಸು ಬ್ರೀಡರು ಪ್ಲಸ್ಸು ಫ್ಲೈಯರೇಷನ್ ಗಂಡಿದು. ಕಣ್ಣಿನ ಕ್ವಾಲಿಟೀಸು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದು ಇನ್ನೂ ವಯಸ್ಸಾಗ್ತಿರಂಗೆ ಇನ್ನೂ ಜಾಸ್ತಿ ಆಗುತ್ತೆ. ಇದಕ್ಕೊಂದು ನಾರ್ಮಲಾಗಿ ನೀವೊಂದು ಬಿಳೆ ಕಣ್ಣಕ್ಕಿ ಫ್ಲೈಯರೇಷನ್ ಅಕ್ಕಿ ಹಾಕ್ಕೊಂಡ್ರೂ ಸಾಕು, ಪಟ್ಟ ಒಂದು ಲಾಂಗ್ ಟೈಮ್ ಪರ್ಫಾರ್ಮೆನ್ಸ್ ಬರುತ್ತೆ. ರಿಂಗ್ ನಂಬರ್ 1078. ಇದು ರೋಷನ್ ಅಲ್ಲಿ ಕಂಡು ಒಂದು ಮುಕ್ಕಾಲು ದಸ್ತದ ಅಕ್ಕಿ, ಅಕ್ಕಿ ನಿಂತ್ಕೊಳ್ಳೋ ಶೇಪ್ ಸ್ಟೈಲ್ ನೋಡ್ಕೊಳ್ಳಿ. ತುಂಬ ಒಂದು ಒಳ್ಳೆ ಫ್ಲೈಯರ್ ಅಕ್ಕಿ ಇದು, 7 ಗಂಟೆ ಆಡಿರೋ ಅಕ್ಕಿ ಇದು. ಬಾಜಿ ಬಂದುಬಿಟ್ಟು 3-4, ಪಲ್ಲ ಬಂದುಬಿಟ್ಟು 40-45 ನಿಮಿಷ ಹಿಂಗೋಗುತ್ತೆ. ಅಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲು, ಗುಂಡು ತಲೆ, ಮೀಡಿಯಂ ಸೈಜ್ ಚೋಂಚ್ಗಿಂತ ಚಿಕ್ಕ ಚೋಂಚು, ಎದೆ ಮುಂದೆ ಮಾಡ್ಕೊಂಡು ನಡೆಯೋದು, ಇವೆಲ್ಲ ನೋಡ್ಕೊಳ್ಳಿ. ಟಾಪ್ ಕ್ಲಾಸ್ ಗಂಡಿದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಣ್ಣ 3,000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 3,500 ಕೊಡ್ತೀನಿ. ಅಕ್ಕಿ ನೋಡ್ಬೋದು ತುಂಬಾ ಚೆನ್ನಾಗಿರುತ್ತೆ, ಒಂದು ಒಳ್ಳೆ ಬಾಡಿ ಸ್ಟ್ರಕ್ಚರಲ್ಲಿ ಇರುತ್ತೆ. ಬಿಡ್ಕೊಳ್ಳೋ ಅಕ್ಕಿ ರೆಕ್ಕೆ ಹೊಡೆದಿಲ್ಲ, ರೆಕ್ಕೆ ಎಲ್ಲ ಫುಲ್ ಇಟ್ಟಿದ್ದೀನಿ. ಯಾರಿಗೆ ಹಾರಿಸ್ಕೊಳ್ಬೇಕು ಅಂದ್ರೂ ಡೈರೆಕ್ಟಾಗಿ ಇಸ್ಕೊಂಡು ಒಂದು 15 ದಿನದಲ್ಲೆಲ್ಲ ಹಾರಿಸ್ಕೊಬೋದು ಅಕ್ಕಿನ. ರೋಷನಲ್ಲಿ ಗಂಡಿದು, ಗುಂಡು ತಲೆ ಬರುತ್ತೆ, ಗಿಡ್ಡಿ ಚೋಂಚ್ಗಿಂತ ಒಂಚೂರು ಚೋಂಚು ಉದ್ದ ಇರುತ್ತೆ ಅಷ್ಟೇ. ಬಾದಾಮಿ ಶೇಡ್ ಕಣ್ಣಲ್ಲಿರುತ್ತೆ. ಫ್ರೆಂಡ್ಸ್, ಇವಾಗ ಏನು ರೋಷನಲ್ಲಿ ಗಂಡು ತೋರಿಸ್ತೇವೆ, ಬಾಲ ಶೇಪ್ ನೋಡ್ಕೊಳ್ಳಿ. ಸಿಂಗಲ್ ಟೈಲ್ ಬರುತ್ತೆ, ಬಾಲ ನೋಡ್ಬೋದು ಹಿಂಗೆ ಎತ್ತಿಟ್ಕೊಳತ್ತೆ. ಚೂಪ್ತಿರಿ ಉದ್ದಾತಿರಿ ವೈಬ್ರೇಷನ್ ನೋಡ್ಬೋದು, ವೈಬ್ರೇಷನ್ ನೋಡ್ಬೋದು, ಒಂದು ಒಳ್ಳೆ ವೈಬ್ರೇಷನ್ ಮಾಡುತ್ತೆ. ತಿರಿ ಯಾವುದು ಹೊಡೆದಿಲ್ಲ, ಫುಲ್ ತಿರಿ ಹಂಗೆ ಇಟ್ಟಿದ್ದೀವಿ. ಯಾರಿಗಾರ ಹಾರಿಸ್ಕೊಳ್ಳೋದು ಬೇಕು ಅಂದ್ರೂ ರೆಡಿಯಾಗೋರು ಈ ಅಕ್ಕಿನ ಹಾರಿಸ್ಕೊಬೋದು. ಲೆಂತ್ ನೋಡ್ಬೋದು, ಒಂದು ಒಳ್ಳೆ ಉದ್ದ ಲೆಂತ್ ಇರುತ್ತೆ, ಅಗಲ ಎದೆ ಬರುತ್ತೆ. ಬಣ್ಣ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ರೋಷನಲ್ಲಿ ಅಕ್ಕಿಗಳು ಸಿಗೋದು ಕಷ್ಟ, ಅದರಲ್ಲೊಂದು ಕ್ವಾಲಿಟಿ ಅಕ್ಕಿ ಸಿಗೋದು ತುಂಬ ಕಷ್ಟ ಇದೆ. ಗುಂಡು ತಲೆ, ಮೀಡಿಯಂ ಸೈಜ್ ಚೋಂಚು, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಅಗ್ಲ ಕಣ್ಣಿಂದ ಅಕ್ಕಿ, ಬಾದಾಮಿ ಶೇಡ್ ಕಣ್ಣಲ್ಲಿರುತ್ತೆ. ಒಂದು ಒಳ್ಳೆ ಫ್ಲೈಯರು ಪ್ಲಸ್ಸು ಬ್ರೀಡರೇಷನ್ನು ಕಣ್ಣು ನೋಡ್ಬೋದು ಎಷ್ಟು ಅಗ್ಲ ಇದೆ ಅಂತ. ಉತ್ಲಿ ಸುತ್ತಲೂ ಕಾರ್ಬನ್ ಶೇಡು, ಅಗ್ಲ ಇರುತ್ತೆ, ಔಟ್ರಿಂಗ್ ಬ್ಲ್ಯಾಕ್ ಡಾರ್ಕ್ ಆಗಿರುತ್ತೆ. ಲೈಟಾಗಿ ಅಲ್ಲಿ ಇಲ್ಲಿ ಏನು ಅನಾರಿ ಕಾಣಿಸ್ತದೆ ಅವೆಲ್ಲ ಇನ್ನೂ ವಯಸ್ಸಾಗ್ತಾರಂಗೆ ಕಪ್ಪಗಾಗತ್ತೆ. ಚೋರಿ ಲೈನಲ್ಲಾಗಲಿ ಅಕ್ಕಿ ದೂರ ಪರ ಹೋಗಿ ಬರೋದು, ಬಾಜಿನೂ ಅಷ್ಟೇ, ಒಂದೊಂದು ರಾಕೆಟ್ ಬಾಜಿಗಳು ಮಾಡುತ್ತೆ. ಟಾಪ್ ಕ್ಲಾಸು ಜೊತೆಯಲ್ಲಿ ಮಾಡಿಸಿರೋದು. ಬಿಡ್ಕೊಳ್ಳೋರಿಗೆ ಬೇಕು ಅಂದರೆ ಆರಾಮಾಗಿ ಅಕ್ಕಿನ ಕಳ್ಳ ಮಾಡ್ಕೊಂಡು ಬಿಡ್ಕೊಂಡು ಒಂದು ಟೈಮ್ ಮಾಡಿದ್ಮೇಲೆ ರೆಕ್ಕೆ ಹೊಡೆದು ಮುಂದಿನ ವರ್ಷ ಸೀಸನ್ಗೂ ಇಟ್ಕೊಬೋದು ಅಕ್ಕಿನ. ಇದು ಎರಡು ರಿಂಗ್ ಇರುತ್ತೆ, ಇದಕ್ಕೆ ರಿಂಗ್ ನಂಬರ್ 1097. ಫ್ರೆಂಡ್ಸ್, ಇದು ಸಬ್ಜಾಲಿ ಗಂಡು, ಅಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ಕ್ಲಾಸ್ 1ನಲ್ಲಿರುತ್ತೆ, ಇಲ್ಲಿ ನೋಡ್ಬೋದು ಇಲ್ಲಿ ಗುಂಡು ತಲೆ, ಮೀಡಿಯಂ ಸೈಜ್ ಚೋಂಚು, ಅಕ್ಕಿದು ಕ್ವಾಲಿಟಿ ನೋಡ್ಕೊಳ್ಳಿ. ಟಾಪ್ ಕ್ಲಾಸಲ್ಲಿರುತ್ತೆ, 1.5 ದಸ್ತದ ಗಂಡು, 6.5 ಗಂಟೆ ಆಡಿರೋ ಅಕ್ಕಿ ಇದು. ಬಾಜಿ ಬಂದುಬಿಟ್ಟು 2-3 ಬಾಜಿ ಮಾಡುತ್ತೆ. ಮೀಡಿಯಂ ಕೈಗಿಂತ ಸ್ವಲ್ಪ ಕೆಳಗಡೆನೇ ಆಡೋದು ಅಕ್ಕಿ, ಜಾಸ್ತಿ ಮೇಲಾಗಲ್ಲ. ದೂರ ಪರ ಬಂದುಬಿಟ್ಟು 20-25 ನಿಮಿಷ ಹಿಂಗೋಗುತ್ತೆ, ಮನೆ ಉಜ್ಕೊಂಡು ಆಡತ್ತೆ. ಚೋರಿ ಲೈನಲ್ಲ ಟಾಪ್ ಕ್ಲಾಸ್ ಆಗಿರತ್ತೆ. ಬಿಡ್ಕೊಳ್ಳೋಕ್ಕೆ ರೆಡಿಯಾಗಿರೋ ಅಕ್ಕಿ, ರೆಕ್ಕೆ ಹೊಡೆದಿಲ್ಲ ನಾವು, ರೆಕ್ಕೆ ಹಂಗೆ ಫುಲ್ ಹಂಗೆ ರೆಕ್ಕೆ ಇಟ್ಟಿದ್ದೀನಿ. ಯಾರಿಗೆ ಬೇಕಂದ್ರೂ ಒಂದು 15 ದಿನದಲ್ಲ ಈ ಅಕ್ಕಿನ ಆರಿಸ್ಕೊಬೋದು. 1.5 ದಸ್ತದ ಗಂಡಕ್ಕಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಣ್ಣ 3,000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡಿದವ್ರಿಗೆ 3,500 ಕೊಡ್ತೀನಿ. ಒಂದಕ್ಕಿಂತ ಒಂದು ಟಾಪ್ ಅಕ್ಕಿಗಳು ತೋರಿಸ್ತಾಯಿನಿ. ನಿಮ್ಗೆ ನಮ್ಮ ವಿಡಿಯೋ ಇಷ್ಟ ಆಗ್ತಾರೆ ದಯವಿಟ್ಟು ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮೇಯ್ನ್ ಏನಂದರೆ ಎಲ್ಲರಿಗೂ ಒಂದು ಒಳ್ಳೆ ಅಕ್ಕಿ ಕೊಡಬೇಕು, ಒಂದು ಒಳ್ಳೆ ಟೈಮ್ ಬರಬೇಕು ಎಲ್ಲರ ಹತ್ರ ಅಂದ್ಬಿಟ್ಟು ಇರೋದಲ್ಲೇ ಬೆಸ್ಟ್ ಕ್ವಾಲಿಟಿ ಅಕ್ಕಿಗಳನ್ನ ಕೊಡ್ತಾ ಇರ್ತೀವಿ.
ಇದು ಸಬ್ಜಾಲಿ ಗಂಡು. ಇವಾಗ ಏನು ಸಬ್ಜಾಲಿ ಗಂಡು ತೋರಿಸ್ತೇವೆ, ಬಲ ಶೆಪ್ಟ್ ನೋಡಿ, ಸಿಂಗಲ್ ಟೈಲ್ ಬರುತ್ತೆ, ಚುಪ್ತಿರಿ ಉದಾತಿರಿ ತಿರಿಗಳು ಯಾವುದು ಹೊಡೆದಿಲ್ಲ, ವೈಬ್ರೇಷನ್ ಅನ್ನೋದು ನೋಡ್ಬೋದು ಇಲ್ಲಿ, ಮೀಡಿಯಂ ವೈಬ್ರೇಷನ್ ಇರುತ್ತೆ. ಇವತ್ತು ಹಾಕ್ತಾರೆ ಅಕ್ಕಿಗಳು ಎಲ್ಲಾನು ರಾಕೆಟ್ ಬಾಜಿಗಳಿರುತ್ತೆ. ಅಕ್ಕಿ ಒಂದ್ಸತಿ ಬಾಜಿ ಮಾಡೋಕೆ ಸ್ಟಾರ್ಟ್ ಮಾಡಿದ್ರೆ ಎದೆ ಎತ್ಕೊಂಡು ಹೊಡಿಬೇಕು, ಹೊಡೆದಂಗೆ ಮೇಲಾಗಬೇಕು ಅಂಥ ಟೈಪಲ್ಲಿ ಅಕ್ಕಿಗಳನ್ನ ಹಾಕ್ತಿರೋದು ಇವತ್ತು ವೀಡಿಯೋಲ್ಲಿ. ಇಲ್ಲಿ ನೋಡ್ಬೋದು ಇಲ್ಲಿ ಫುಲ್ ರೆಕ್ಕೆ ಇದೆ, 15 ದಿನದಲ್ಲೆಲ್ಲ ಈ ಅಕ್ಕಿನ ನೀವು ರೆಡಿ ಮಾಡ್ಕೊಂಡು ಬಿಡ್ಕೊಬೋದು. ಲೆಂತು ಚೆನ್ನಾಗಿರುತ್ತೆ, ಅಗಲ ಎದೆ ಇರುತ್ತೆ, ತಲೆ ಶೇಪ್ ಚೊಂಚ್ ನೋಡ್ಕೊಳ್ಳಿ, ಅಗ್ಲ ಕಣ್ಣಿಂದ ಅಕ್ಕಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಒಂದು ಚಿಕನ್ ಅನಾರಿ ಅನ್ನೋದು ಇರಲ್ಲ, ಸುತ್ತಲಿ ಸುತ್ತಲು ಕಾರ್ಬನ್ ಶೇಡ್ ನೋಡ್ಬೋದು, ಕಪ್ಪು ಡಾರ್ಕ್ ಆಗಿರುತ್ತೆ ಎದ್ದಿ ಕಾಣುತ್ತೆ, ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ ಎದ್ದಿ ಕಾಣುತ್ತೆ, ಕಪ್ಪು ಚುಕ್ಕೆಗಳು ಏನು ಔಟ್ರಿಂಗ್ ಹತ್ರ ಕಾಣಿಸ್ತಾ ಇದೆ ಅವೆಲ್ಲ ವಯಸ್ಸಾಗ್ತಿರಂಗೇ, ಆ ಕಪ್ಪು ಚುಕ್ಕೆಗಳು ಇನ್ನೂ ಅಗ್ಲಾಗತ್ತೆ, ಇನ್ನೂ ಎದ್ದಿ ಕಾಣಿಸುತ್ತೆ. ಒಂದು ಟೋಟಲ್ ಒಂದು ಟಾಪ್ ಕ್ಲಾಸು ಫ್ಲೈಯರು ಪ್ಲಸ್ ಬ್ರೀಡರ್ ಏಷ್ಯನಲ್ಲಿ ಸಬ್ಜಾ ಗಂಡಿದು. ಕಲರ್ ಕ್ವಾಲಿಟೀಸ್ ನೋಡ್ಬೋದು, ಅಲ್ಟಿಮೇಟ್ ಆಗಿರುತ್ತೆ ಅಕ್ಕಿ, ನಿಂತ್ಕೊಳ್ಳೋ ಶೇಪ್ ಸ್ಟೈಲ್ ಎಲ್ಲ ತೋರಿಸಿನಿ, ಅದನ್ನು A1ನಲ್ಲಿರುತ್ತೆ. ರಿಂಗ್ ನಂಬರ್ 1087. ಇದು ಸೌರಂದು ಮಾಲ್ ಗಂಡು, 2 ದಸ್ತದ ಅಕ್ಕಿ ಇದು. ಈ ಅಕ್ಕಿ ಆಡಿರೋ ಟೈಮ್ ಬಂದುಬಿಟ್ಟು 5:30-6 ಗಂಟೆ ಹಿಂಗಾಡಿರೋ ಅಕ್ಕಿ. ಪಲ್ಲ ಬಂದುಬಿಟ್ಟು ತುಂಬ ಜಾಸ್ತಿ ಹೋಗುತ್ತೆ, ಹೋದರೆ ಒಂದ್ಸತಿ 40-45 ನಿಮಿಷ ಹಿಂಗೆ ಪಲ್ಲ ಹೋಗುತ್ತೆ. ಸ್ವಲ್ಪ ಮೀಡಿಯಂ ಕೈ ಅಕ್ಕಿ ಇದು. ಬಾಜಿ ಬಂದುಬಿಟ್ಟು ಒಂದ್ಸತಿ ಛತ್ರಿ ಮೇಲೆ ಬಾಜಿ ಮಾಡೋಕ್ಕೆ ನಿಂತ್ಕೊಂಡ್ರೆ ಒಂದಕ್ಕಿಂತ ಒಂದು ರಾಕೆಟ್ ಬಾಜಿ ಮಾಡುತ್ತೆ, ಒಂದೊಂದ್ಸತಿ ಬಾಜಿಗೂ 8-10 ಅಡಿ ಮೇಲಾಗ್ಬಿಡತ್ತೆ. ಅಂಥ ಥರದ್ದು ಒಂದು 5-6 ಬಾಜಿ ಮಾಡುತ್ತೆ. ಮತ್ತೆ ಒಂದ್ಸತಿ ಚಕ್ಕರ್ಗೆ ಹೋಯಿತು ಅಂದರೆ ಅಕ್ಕಿ 40-45 ನಿಮಿಷ ಹಿಂಗೆ ದಾಟ್ಬಿಡುತ್ತೆ. 2 ದಸ್ತದ್ದು ಸೌರಂದು ಮಾಲಿ ಗಂಡಿದು. ಆಡಿರೋ ಟೈಮ್ ಬಂದುಬಿಟ್ಟು 5:30-6 ಗಂಟೆ ತನಕ ಅಕ್ಕಿ ಆಡಿದೆ ಇದು. ಅದಕ್ಕೆ ಮೇಲೆ ಆಡುತ್ತೆ, ಇವತ್ತು ಹಾಕಿರೋ ವೀಡಿಯೋಲೆಲ್ಲ ಏನು ಟೈಮಿಂಗ್ ಹೇಳ್ತಾ ಇದ್ದೀನಿ ಅವೆಲ್ಲ ಮಿನಿಮಮ್ ಟೈಮು, ಇವೆಲ್ಲ ಇನ್ನೂ ಮುಂದೆ 1 ವರ್ಷಕ್ಕೆ ಇನ್ನೂ ಲಾಂಗ್ ಟೈಮ್ ಅಕ್ಕಿಗಳಾಗತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಂಡನ್ನ ಬರೀ 2,500 ರೂಪಾಯಿ ಕೊಟ್ಬಿಡ್ತೀನಿ, ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 3,000 ಕೊಡ್ತೀನಿ. ಅಕ್ಕಿ ನೋಡಿ ಕ್ಲಾಸ್ 1ನಲ್ಲಿರುತ್ತೆ. ಯಾರಿಗೆ ಬೇಕಂದ್ರೆ ನನ್ನ ಫೋನ್ ಎತ್ತಿಲ್ಲ ಅಂದ್ರೆ ವಾಟ್ಸಪ್ಪಲ್ಲಿ ನನಗೊಂದು ಮೆಸೇಜ್ ಮಾಡಿ ಫೋಟೋ ಕಳಿಸಿ, ಅಕ್ಕಿದು ಇಂಥ ಅಕ್ಕಿ ಇದೆಯಾ ಅಂತ ಕೇಳಿ, ಇದ್ರೆ ಇದೆ ಅಂತೀನಿ, ಇಲ್ಲ ಸೇಲ್ ಆಗಿದೆ ಸೇಲ್ ಆಗಿದೆ ಅಂತೀನಿ. ಹೆಚ್ಚು ಕಮ್ಮಿ ಕೇಳೋರು ದಯವಿಟ್ಟು ವೀಡಿಯೋ ನೋಡಿ ಖುಷಿ ಪಡಿ, 1 ರೂಪಾಯಿನೂ ಯಾವ ಅಕ್ಕಿಯಲ್ಲೂ ಹೆಚ್ಚು ಕಮ್ಮಿ ಆಗಲ್ಲ. ಇದು ಸೌರಂದು ಮಾಲಿ ಹಳೆ ಬಣ್ಣ ಅಲ್ಲಿ ಗಂಡಕ್ಕಿ. ಫ್ರೆಂಡ್ಸ್ ಇವಾಗ ಏನು ಸೌರಂದು ಮಾಲ್ ಗಂಡು ತೋರಿಸ್ತೆ, ಬಲ ಶೇಪ್ ನೋಡ್ಕೊಳ್ಳಿ, ಸಿಂಗಲ್ ಟೈಲ್ ಬರುತ್ತೆ, ತಿರಿಗಳು ಯಾವುದು ಹೊಡೆದಿಲ್ಲ, ವೈಬ್ರೇಷನ್ ನೋಡ್ಬೋದು ಹಿಂಗೆ ವೈಬ್ರೇಷನ್ ಮಾಡ್ತಾ ಇರತ್ತೆ. ಎರಡು ಸೈಡ್ ತಿರಿ ಫುಲ್ ಇದೆ, ಹಾರಿಸ್ಕೊಳ್ಳೋರು ಯಾರು ಬೇಕಾದ್ರೂ ಇಸ್ಕೊಂಡು ಹಾರಿಸ್ಕೊಬೋದು. ಈ ವರ್ಷ ಕಳ್ಳ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಬಿಟ್ರೆ ಅಕ್ಕಿ ಮುಂದಿನ ವರ್ಷಕ್ಕೆ ಲಾಂಗ್ ಟೈಮ್ ಆಗುತ್ತೆ. ಲೆಂತ್ ನೋಡ್ಬೋದು, ಉದ್ದ ಚೆನ್ನಾಗಿರುತ್ತೆ, ಅಗ್ಲ ಎದೆ ಇರುತ್ತೆ, ಕತ್ತ ಹತ್ರ ಒಂದೇ ಒಂದು ಬಿಳೆ ಕಚ್ಬಿಟ್ಟಿದೆ ನೋಡಿ ಇಲ್ಲಿ, ಹಿಂಗೆ ಸೌರಂದು ಮಗಳಿಗೆ ಒಂದೊಂದು ಕಚ್ಬಿಟ್ಟು ಬರುತ್ತೆ. ತಲೆ ಶೇಪ್ ನೋಡ್ಕೊಳ್ಳಿ, ಚೌಂಚ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಟೋಟಲಾಗಿ ಒಂದು ಫ್ಲೈಯರು ಪ್ಲಸ್ ಬ್ರೀಡರ್ ಏಷ್ಯನು, ಲೈಟಾಗಿ ಬಾದಾಮಿ ಶೇಡ್ ಕಣ್ಣಲ್ಲಿರುತ್ತೆ. ಅನಾರಿ ಅನ್ನೋದು ನಿಮಗೆ ತುಂಬ ಕಮ್ಮಿ ಇರುತ್ತೆ ಇಲ್ಲಿ, ಅಲ್ಲಿ ಇಲ್ಲಿ ಚುಕ್ಕೆಗಳ ಥರ ಇರುತ್ತೆ. ಔಟ್ರಿಂಗ್ ನೋಡ್ಬೋದು, ಬಾರ್ಡ್ರ್ ಎಷ್ಟು ದಪ್ಪ ಇದೆ, ಎಷ್ಟು ಅಗ್ಲ ಇದೆ ಅಂತ. ಸುತ್ತಲೂ ಸುತ್ತಲೂ ಕಾರ್ಬನ್ ಶೇಡು ಅಷ್ಟೇ ಡಾರ್ಕ್ ಆಗಿರುತ್ತೆ, ಎದ್ದು ಕಾಣುತ್ತೆ. ಒಂದು ತುಂಬಾ ಶುದ್ಧ ಕಣ್ಣಂತ ಏನು ಹೇಳ್ತೀವಿ ಆ ಟೈಪಲ್ಲಿ ಕಣ್ಣಿದು. ಸೌರಂದು ಮಾಲಿ ಟಾಪ್ ಕ್ಲಾಸು ಗಂಡಿದು. ರಿಂಗ್ ನಂಬರ್ 1069. ಇಷ್ಟೊತ್ತು ಗಂಡಕ್ಕಿಗಳು ತೋರಿಸ್ತೆ, ಇದು ಹೆಣ್ಣಕ್ಕಿಗಳು. ಇದು ಬಂದ್ಬಿಟ್ಟು ಅನೇಕಲ್ ರೇಗದಲ್ಲಿ ಹೆಣ್ಣು, ಅಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. 1/4 ದಸ್ತದ ಹೆಣ್ಣಿದು. ಲೆಂತ್ ನೋಡ್ಬೋದು ಚೆನ್ನಾಗಿರುತ್ತೆ, ಅಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ಇನ್ನೂ ಜೊತೆ ಮಾಡಿಲ್ಲ ಇದು, ಜೊತೆ ಮಾಡ್ಕೊಬೇಕು. ಎಸ್ ಟೈಪ್ ಕತ್ತಲೆ ನಡೆಯುತ್ತೆ, ಮೀಡಿಯಂ ಸೈಜಲ್ಲಿ ಇರುತ್ತೆ ಅಕ್ಕಿ. ಕಣ್ಣಲ್ಲಿ ಕ್ವಾಲಿಟೀಸ್ ತುಂಬ ಚೆನ್ನಾಗಿರುತ್ತೆ, ನಾನು ನಿಮ್ಗೆ ಡೀಟೇಲಾಗಿ ತೋರಿಸ್ತೀನಿ. ಇದಕ್ಕೆ ಬಾಲ ಬಂದುಬಿಟ್ಟು ಕತ್ರಿ ಬಾಲ ಥರ ಆ ಟೈಪಲ್ಲಿ ಬಾಲ ಇದೆ, ಅದು ತೋರಿಸ್ತೀನಿ. ಇದು ಇನ್ನೂ ಚಿಕ್ಕ ಹೆಣ್ಣಿದು, ಇನ್ನೊಂದು 2-3 ತಿಂಗಳು ಬಿಟ್ಕೊಂಡು ಜೊತೆ ಹಾಕ್ಕೊಬೋದು ನೀವು. ಇದು ಆಡಿರೋ ಟೈಮ್ ಬಂದುಬಿಟ್ಟು 5 ಗಂಟೆ ಅನ್ನೋದು ನಾರ್ಮಲಾಗಿ ಆಡೋದು, ಒಂದೊಂದ್ಸತಿ 6-30-6:30 ಹಿಂಗೆ ಆಡೋದು, 5 ಗಂಟೆ ಅನ್ನೋದು ಮಿನಿಮಮ್ ಟೈಮ್ ಕೊಡುತ್ತೆ ಅಕ್ಕಿ. ಮಸ್ತಿಗೂ ಬಂದಿದೆ, ಒಳ್ಳೆ ಗಂಡು ಗುಮಾಯಿಸೋ ಗಂಡು ಹಾಕ್ರೆ ಫುಲ್ ಮಸ್ತಿನೂ ತೋರಿಸುತ್ತೆ. 1/4 ದಸ್ತದ್ದು ಹೆಣ್ಣಿದು.
ನಮ್ಮ ಸಬ್ಸ್ಕ್ರೈಬರ್ಗೆ ಈ ಹೆಡ್ನ ಬರೀ 2,500 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 3,000 ಕೊಡ್ತೀನಿ. ತುಂಬ ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ ಬಂದಿರೋ ಅಕ್ಕಿ ಇದು, ಕಣ್ಣಲ್ಲಿ ಕ್ವಾಲಿಟೀಸು ತೋರಿಸ್ತೀನಿ. ಅಲ್ಟಿಮೆಟ್ ಆಗಿರುತ್ತೆ, ಅಕ್ಕಿ ನೋಡ್ಬೋದು ಇಲ್ಲಿ ಟಾಪ್ ಕ್ಲಾಸ್ ಆಗಿರುತ್ತೆ. ಆನೆಕಲ್ ರೇಖದಲ್ಲಿ ಮಾಡಿಸಿರೋ ಹೆಣ್ಣಿದು ಏನು ಆನೆಕಲ್ ರೇಖದಲ್ಲಿ ಹೆಣ್ಣು ತೋರಿಸ್ತೆ ಬಾಲಾಶಿಪ್ನ ಕೂಡ ಸಿಂಗಲ್ ಟೈಲ್ ಬರುತ್ತೆ. ಇಲ್ಲಿ ನೋಡ್ಬೋದು ಸೆಂಟ್ರಿಗೆ ಒಂದು ಕತ್ರಿಬಾಲ ಇದೆ, ಹಿಂಗೆ ಕತ್ರಿಬಾಲ ಬರುತ್ತೆ. ತಿರಿಗಳು ನೋಡ್ಬೋದು, ಚೂಪ್ ತಿರಿ, ಉದ್ದ ತಿರಿ, ವೈಬ್ರೇಷನ್ ಅನ್ನೋದು ಮೀಡಿಯಮ್ ಆಗಿ ಮಾಡುತ್ತೆ. ರೆಕ್ಕೆ ಎಲ್ಲ ಎರಡು ಸೈಡು ಹೊಡೆದಿದ್ದೀವಿ. ಬಣ್ಣ ನೋಡ್ಕೊಳ್ಳಿ, ದುಮ ಮೇಲೆ ರೇಖದಾರ ಬಣ್ಣ, ಮೀಡಿಯಮ್ ಲೆಂತ್ ಇರುತ್ತೆ, ಅಗಲ ಎದೆ ಇರುತ್ತೆ. ತಲೆ ಶೇಪು ಚೌನ್ಸ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಇದನ್ನು ಕಣ್ಣು ಚೇಂಜಸ್ ಬರಬೇಕು. ಇವಾಗಲೇ ನೋಡ್ಬೋದು ಕಣ್ಣಲ್ಲಿ ತುಂಬಾ ಟಾಪ್ ಕ್ಲಾಸ್ ಕಣ್ಣಲ್ಲಿರುತ್ತೆ. ಅಗ್ಲ ಕಣ್ಣು, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಅಗ್ಲ ಇರುತ್ತೆ, ಔಟ್ರಿಂಗ್ ಬ್ಲ್ಯಾಕು, ಡಾರ್ಕ್ ಆಗಿರುತ್ತೆ, ಲೈಟಾಗೆ ಬ್ಲೂ ಶೇಡಲ್ಲಿರುತ್ತೆ ಕಣ್ಣಿದು. ಇದು ನೆಕ್ಸ್ಟು ವಯಸ್ಸಾಗ್ಮೇಲೆ ಚೇಂಜು ಆಗ್ಬೋದು, ಇಲ್ಲ ಅಂದರೆ ಹಿಂಗೆ ಬ್ಲೂ ಶೇಡನ್ನು ಹಿಂಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು, ಅದು ಹೇಳೋಕ್ಕಾಗಲ್ಲ. ವಯಸ್ಸಾಗ್ತಾರಂಗೆ ಈ ಕಣ್ಣು ಹಾಲು ಕಣ್ತಾರನ್ನು ಚೇಂಜ್ ಆಗ್ಬೋದು, ಇಲ್ಲಾಂದರೆ ಇದೇ ಬ್ಲೂ ಶೇಡು ಮೇಂಟೈನ್ ಮಾಡಿದ್ರೂ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು, ಅದು ಅದು ಹಿಂಗೆ ಚೇಂಜ್ ಆಗುತ್ತಂತ ಹೇಳೋಕ್ಕಾಗಲ್ಲ. ಇವಾಗ ಅಟ್ ಪ್ರೆಸೆಂಟು ತುಂಬ ಚೆನ್ನಾಗಿರುತ್ತೆ, ಬ್ಲೂ ಶೇಡಲ್ಲಿ ಕ್ವಾಲಿಟಿಯಲ್ಲಿರುತ್ತೆ. ಆನೆಕ ರೇಖದಲ್ಲಿ ಹೆಣ್ಣಿದು ರಿಗ್ ನಂಬರ್ 1057 ಮಕ್ಷಿಯಲ್ಲಿ ಹೆಣ್ಣಿದು. ಹಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲಿ ಬೆಲ್ಲ ನೋಡ್ಕೊಳ್ಳಿ, ಫುಲ್ಲು ಮಸ್ತಿಗೆ ಬಂದುಬಿಟ್ಟಿದೆ. ಆದರೆ ಇವಾಗ ಜೊತೆ ಹಾಕೋದು ಬೇಡ, ಇದು ಇನ್ನೊಂದು 2-3 ತಿಂಗಳು ಹೋಗಲಿ, ಆಮೇಲೆ ಜೊತೆ ಹಾಕ್ಕೊಳ್ಳಿ. ಯಾಕಂದರೆ ಇನ್ನೂ ಇವಾಗ ಒಂದು ಹಸ್ತದ ಅಕ್ಕಿ ಇದು, ಇವಾಗ ಸದ್ಯಕ್ಕೆ ಜೊತೆ ಹಾಕೋದು ಬೇಡ. ಯಾರಿಗೇ ಇಸ್ಕೊಂಡ್ರೂ ಒಂದು 2 ತಿಂಗಳು ಬಿಟ್ಬಿಟ್ಟು ಜೊತೆ ಹಾಕ್ಕೊಳ್ಳಿ. ಇದರಲ್ಲಿ ಬಾಜಿ ಬಂದುಬಿಟ್ಟು 6-8 ಬಾಜಿ ಬರುತ್ತೆ. ಪಲ್ಲ ಬಂದುಬಿಟ್ಟಿದ್ದು 40-45 ನಿಮಿಷ ಹಿಂಗೆ ಪಲ್ಲ ಹೋಗೋದು. ಒಂದೊಂದು ಸತಿ ರಾಕೆಟ್ ಬಾಜಿ ಮಾಡಿದ್ರೂ ಹೊಡೆದು ಹೊಡೆದಂಗೆ ಮೇಲಾಗ್ಬಿಡೋದು. ಅಕ್ಕಿ ನೋಡ್ಬೋದು ಸಿಕ್ಕಾಪಟ್ಟೆ ಮಸ್ತಿಯಲ್ಲಿದೆ, ಗಂಡ ಹಾಕ್ರೇ ಸಾಕು ಅಂತ ಕಾಯ್ತಾ ಇದೆ. ಆದರೆ ಬೇಡ, ಇವಾಗ ಇನ್ನೊಂದು 2-3 ತಿಂಗಳಾದ್ಮೇಲೆ ಹಾಕಿ. ಇನ್ನು ಒಂದು ಹಸ್ತ ಅಂದರೆ ಚಿಕ್ಕ ಹೆಣ್ಣಿದು, ನನ್ನ ಕೈ ಇಟ್ಟರೆ ನೋಡ್ಬೋದು ಫುಲ್ ಅಷ್ಟು ಮಸ್ತಿ ಮಾಡ್ತಾ ಇದೆ ಅಕ್ಕಿ. ಇದು ಆಡಿರೋ ಟೈಮ್ ಬಂದುಬಿಟ್ಟು 5-5.5 ಗಂಟೆ ಹಿಂಗೆ ಆಡಿರೋ ಅಕ್ಕಿ ಇದು. ಒಂದು ಒಳ್ಳೆ ಲೈನಲ್ಲಿ ಮಾಡಿಸಿರೋ ಅಕ್ಕಿ, ಲೆಂತ್ ಮೀಡಿಯಮ್ ಆಗಿರುತ್ತೆ, ಸ್ವಲ್ಪ ಉದ್ದ ಗಂಡು ಹಾಕ್ಕೊಬೇಕು. ಕಣ್ಣಲ್ಲಿ ಕ್ವಾಲಿಟೀಸ್ ಬಂದುಬಿಟ್ಟು ಗಂಡು ಸ್ವಲ್ಪ ಬ್ರೀಡರು ಪ್ಲಸ್ ಫ್ಲೈಯರೇಷನ್ ಹಾಕ್ಕೊಳ್ಳಿ. ಈ ಅಕ್ಕಿ ಬಂದುಬಿಟ್ಟು ಟೋಟಲ್ ಫ್ಲೈಯರೇಷನು, ತುಂಬ ಒಳ್ಳೆ ಆಟ ಆಯ್ತಿದ್ದು. ಮಸ್ತಿ ಮಾಡೋಕೆ ಸ್ಟಾರ್ಟ್ ಮಾಡಿದಾಗಿಂದ ಅಕ್ಕಿನ ಬಿಡೋಕ್ಕೋಗಿಲ್ಲ, ರೆಕ್ಕೆ ಎಲ್ಲ ಫುಲ್ ಇದೆ. ಜೊತೆ ಮಾಡ್ಕೊಂಡು ಜಾತಿ ಮಾಡ್ಕೊಳ್ಳೋರಿಗೆ ಒಂದು ಒಳ್ಳೆ ಅಕ್ಕಿ ಕೊಡ್ತಾಯಿದ್ದೀನಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಹೆಣ್ಣ ಬರೀ 2,000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 2,500 ಕೊಡ್ತೀನಿ. ಮಕ್ಷಿಯಲ್ಲಿ ಹೆಣ್ಣಿದು ಫ್ರೆಂಡ್ಸ್, ಇವಾಗೇನು ಮಕ್ಷಿಯಲ್ಲಿ ಹೆಣ್ಣು ತೋರಿಸ್ತೇವೆ ಬಾಲಾಶಿಪ್ನ ಕೂಡ ಸಿಂಗಲ್ ಟೈಲ್ ಹಿಂಗೆ ಎತ್ತಿ ಕೊಡುತ್ತೆ. ಶುಪ್ತಿರಿ, ಉದಾತಿರಿ, ಲಾಲ್ ಕಟ್ ಅನ್ನೋದು ಲೈಟಾಗಿರುತ್ತೆ, ವೈಬ್ರೇಷನ್ನು ಮೀಡಿಯಮ್ ಆಗಿ ಮಾಡುತ್ತೆ. ಲೆಂತ್ ವೈಸು ಮೀಡಿಯಮ್ ಇರುತ್ತೆ, ಎದೇನೂ ಅಷ್ಟೇ, ಅಗಲ ಮೀಡಿಯಮ್ ಆಗಿರುತ್ತೆ. ಯಾಕಂದರೆ ಇನ್ನೂ ಒಂದು ಹಸ್ತದ ಅಕ್ಕಿ, ಇನ್ನೂ ಸೈಜ್ ಬೆಳಿಬೇಕದು. ದೊಡ್ಡ ಅಕ್ಕಿ ಹಾಕ್ತಾರಂಗೆ ಸೈಜು ಚೇಂಜ್ ಆಗುತ್ತೆ. ತಲೆ ಶೇಪು ಚೌನ್ಸ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಅಗ್ಲ ಕಣ್ಣಿಂದ ಅಕ್ಕಿ, ಪುತ್ಲಿ ಸುತ್ತಲೂ ನೋಡ್ಬೋದು ಕಾರ್ಬನ್ ಶೇಡು, ಅಗ್ಲ ಇರುತ್ತೆ. ಪುತ್ಲಿನ ಎಳದಿ ಬಿಡೋದು ಇದೆಲ್ಲ ಅಬ್ಸರ್ವ್ ಮಾಡಿ, ಸಿಕ್ಕಾಪಟ್ಟೆ ಸಣ್ಣ ಮಾಡುತ್ತೆ, ಆಮೇಲೆ ಹಂಗೆ ಅಗ್ಲ ಮಾಡುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ, ಪುತ್ಲಿಯಿಂದ ಔಟ್ರಿಂಗ್ಗೆ ಚುಕ್ಕೆಗಳು, ಕ್ರ್ಯಾಕ್ಸ್ ಇವೆಲ್ಲ ಅಬ್ಸರ್ವ್ ಮಾಡಿ. ಅದಿನ್ನ ವಯಸ್ಸಾಗ್ತಾರಂಗೆ ಅಲ್ಟಿಮೇಟ್ ಆಗುತ್ತೆ. ಇದು ಬ್ರೀಡರು ಪ್ಲಸ್ ಫ್ಲೈಯರೇಷನ್ಗಾಗತ್ತೆ. ಇವಾಗ ಸದ್ಯಕ್ಕೆ ನೀವು ಒಂದು ಒಳ್ಳೆ ಬ್ರೀಡರು ಪ್ಲಸ್ ಫ್ಲೈಯರೇಷನ್ ಗಂಡ ಹಾಕೊಂಡು ಜೊತೆ ಮಾಡ್ಕೊಂಡ್ರೂ ಪಟ್ಟಾಗಳು ಒಂದು ಒಳ್ಳೆ ಲಾಂಗ್ ಟೈಮ್ ಬರುತ್ತೆ ಈ ಲೈನಲ್ಲಿ. ಇದು ಮಕ್ಷಿಯಲ್ಲಿ ಹೆಣ್ಣು. ರಿಂಗ್ ನಂಬರ್ 925 ಕರೆ ರೇಖದಾರಲ್ಲಿ ಹೆಣ್ಣು. ಹಾಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ. ಲೈಟಾಗಿ ಬಾದಾಮಿ ಶೇಡ್ ಕಣ್ಣಲ್ಲಿರುತ್ತೆ, ಅಗ್ಲ ಇದೆ. ಇದರಲ್ಲಿ ಪಟ್ಟಾಗಳು ಬಂದುಬಿಟ್ಟು ತುಂಬ ಚೆನ್ನಾಗಾಡಿದೆ. ಈ ಅಕ್ಕಿ ಬಂದುಬಿಟ್ಟು 5-5.5 ಗಂಟೆ ಹಿಂಗೆ ಆಡಿದ ಅಕ್ಕಿ ಇದು. ಬಾಜಿ ಬಂದುಬಿಟ್ಟು 2-3 ಬಾಜಿ ಮಾಡುತ್ತೆ. ಪಲ್ಲ ಬಂದುಬಿಟ್ಟು ಜಾಸ್ತಿ ದೂರ ಪರ ಹೋಗೋಲ್ಲ, ಮನೆ ಸುತ್ತಾನೆ ಹರತ್ತೆ. ಅಕ್ಕಿ ಎಷ್ಟೇ ದೂರ ಹೋದ್ರೂ ನೀಟಾಗಿ ಕಾಣಂಗೆ ಇರುತ್ತೆ. ಮೀಡಿಯಮ್ ಕೈ ಅಕ್ಕಿ ಜಾಸ್ತಿ ಮೇಲಾಗಲ್ಲ. 5-5.5 ಗಂಟೆ ಅನ್ನೋದು ಈಸಿಯಾಗಿ ಅರ್ಥ ಆಯ್ತು ಅಕ್ಕಿ ಇದು. ಆಮೇಲೆ ಮಸ್ತಿಗೆ ಬಂದಾಗಿಂದ ಅಕ್ಕಿನ ರೆಕ್ಕೆ ಹೊಡೆದಿದ್ದೀವಿ. ಇವಾಗ ಬ್ರೀಡಿಂಗ್ ಮಾಡಿಸ್ಕೊಳ್ಳೋಕ್ಕೆ ರೆಡಿ ಇರೋ ಅಕ್ಕಿ ಇದು. ರೇಖದಾರಲ್ಲಿ ಲಾಲ್ ಕಟ್ಟು ತುಂಬ ಚೆನ್ನಾಗಿರುತ್ತೆ, ನಾನು ತೋರಿಸ್ತೀನಿ. ಕರೆ ರೇಖದಾರಲ್ಲಿ ಹೆಣ್ಣಿದು
ನಮ್ಮ ಸಬ್ಸ್ಕ್ರೈಬರ್ಗೆ ಈ ಹೆಣ್ಣ ಬರೀ 2,000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 2,500 ಕೊಡ್ತೀನಿ. ಫ್ರೆಂಡ್ಸ್, ಇವಾಗ ಏನು ಕರೆಕ್ಟ್ ರೆಂಟ್ ತೋರಿಸ್ತೆ, ಬಾಲಶೇಪ್ ನೋಡ್ಕೊಳ್ಳಿ, ಸಿಂಗಲ್ ಟೈಲ್ ಬರುತ್ತೆ, ಚುಪ್ತೀರಿ ಉದಾತೀರಿ ಲಾಲ್ ಕಟ್ಟೆ ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ. ವೈಬ್ರೇಷನ್ ನೋಡ್ಬೋದು, ಹಿಂಗೆ ಮೀಡಿಯಂ ವೈಬ್ರೇಷನ್ ಮಾಡ್ತಾ ಇರುತ್ತೆ. ಕೆಂಪು ಛಾಯನ ನೋಡ್ಬೋದು, ರೇಗ್ದಾರ ಬಣ್ಣ ನೋಡ್ಬೋದು. ಎರಡು ಸೈಡು ತಿರಿ ಹೊಡೆದಿದ್ದೀವಿ ಬ್ರೀಡಿಂಗ್ ಮಾಡ್ಕೊಳ್ಳೋಕ್ಕೆ. ಲೆಂತ್ ನೋಡ್ಬೋದು, ಮೀಡಿಯಂ ಲೆಂತ್ ಇರುತ್ತೆ, ಅಗ್ಲ ಇದೇ ಇರುತ್ತೆ. ಗುಂಡು ತಲೆ ಮೀಡಿಯಂ ಸೈಜ್ ಚೊಂಚು, ಅಗ್ಲ ಕಣ್ಣಿಂದ ಅಕ್ಕಿ. ಬಾದಾಮಿ ಶೇಡ್ ಕಣ್ಣದಿರುತ್ತೆ, ಇಲ್ಲಿ ನೋಡ್ಬೋದು ಇಲ್ಲಿ ಕಣ್ಣದ ಕ್ವಾಲಿಟೀಸು. ಅಗ್ಲ ಕಣ್ಣಿಂದ ಅಕ್ಕಿ, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು, ಬ್ಲೂಯಿಶ್ ಆಗಿರುತ್ತೆ, ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಲೈಟಾಗಿ ಇವಾಗ ಏನು ಅನರಿ ಅನ್ನೋದು ಕಾಣಿಸ್ತದೆ, ಅದು ವಯಸ್ಸಾಗ್ತಿರಂಗೇ ಕಪ್ಪಗೆ ಟರ್ನ್ ಆಗಿಬಿಡುತ್ತೆ. ವೈಬ್ರೇಷನ್ ರೊಟೇಷನ್ ಇವೆಲ್ಲ ನೋಡ್ಬೋದು, ತುಂಬ ಚೆನ್ನಾಗಿ ಹಿಂಗೆ ಮಾಡ್ತಾಯಿರುತ್ತೆ. ಒಂದು ಮಿನಿಮಮ್ ನೀವು ಒಂದು 5 ಗಂಟೆ ಅಕ್ಕಿ ಹಾಕ್ಕೊಂಡ್ರೂ ಪಟ್ಟಾಗಳು ಒಂದು 7 ಗಂಟೆ ಮೇಲೆ ಈ ಜೊತೆಗೆ ಬಂದ್ಬಿಡುತ್ತೆ. ರಿಂಗ್ ನಂಬರ್ 927. ಇದು ಮಕ್ಷಿಯರ್ ಜೊತೆ, ಮಕ್ಷಿ ಗಂಡು ಮಕ್ಷಿಯಲ್ಲಿ ಹೆಣ್ಣು, ಈ ಜೊತೆಗೆ ಪಟ್ಟ ಪರ್ಫಾರ್ಮೆನ್ಸು 5-5.5 ಗಂಟೆ ಅನ್ನೋದು ಮಿನಿಮಮ್ ಟೈಮ್ ಬರುತ್ತೆ. ಚೆನ್ನಾಗಿ ಓಡಿಸ್ಕೊಂಬಂದು ಸ್ವಲ್ಪ ಉಡಾನ್ ಸೆಟ್ ಮಾಡ್ಕೊಂಬಂದರೆ ಒಂದು 7 ಗಂಟೆ ತನಕ ಬರುತ್ತೆ. ಈ ಜೊತೆಯಲ್ಲಿ ಗಂಡು ಹೆಣ್ಣು ಎರಡು ಮಕ್ಷಿಗಳು ಬಾಜಿ ಬಂದುಬಿಟ್ಟು 4-5 ಬಾಜಿ ಮಾಡುತ್ತೆ. ಪಲ್ಲ ಬಂದುಬಿಟ್ಟು 20 ನಿಮಿಷ 25 ನಿಮಿಷ ಹಿಂಗೆ ಪಲ್ಲ ಹೋಗುತ್ತೆ. ಮೀಡಿಯಂ ಕೈ, ಜಾಸ್ತಿ ಮೇಲೂ ಆಡಲ್ಲ, ಜಾಸ್ತಿ ಕೆಳಗಡೆನೂ ಆಡಲ್ಲ, ತುಂಬ ಮೀಡಿಯಂ ಕೈ ಹಾಕಿ. ಒಂದು ಹೊಸ ಶೋಕ್ದವ್ರಿಗೆ ಬಿಡ್ಕೊಳ್ಳೋದಕ್ಕೆ ಈ ಜೊತೆಯಲ್ಲಿ ಪಟ್ಟಗಳು ತುಂಬ ಈಸಿ ಇರುತ್ತೆ. ಮತ್ತು ಫಿನಿಷಿಂಗು ಇವೆಲ್ಲ ಏನೂ ತೊಂದರೆ ಇಲ್ಲ, ಬೇಗ ಅಡ್ಜಸ್ಟು ಆಗುತ್ತೆ, ಮತ್ತು ಬೇಗ ಬಿಡ್ಕೊಬೋದು ಈ ಲೈನಲ್ಲಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಜೊತೆನ ಬರೀ 4,000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 5,000 ಕೊಡ್ತೀನಿ. ಮಕ್ಷಿ ಗಂಡು ಮಕ್ಷಿ ಹೆಣ್ಣು. ಫ್ರೆಂಡ್ಸ್, ಇವಾಗ ಏನು ಮಕ್ಷಿಯಲ್ಲಿ ಗಂಡು ತೋರಿಸ್ತೆ, ಬಾಲಶೇಪ್ ನೋಡ್ಕೊಳ್ಳಿ, ಸಿಂಗಲ್ ಟೈಲ್ ಬರುತ್ತೆ, ಚುಪ್ತಿರಿ ಉದಾತಿರಿ ಲಾಲ್ ಕಟ್ಟು ನೋಡ್ಬೋದು, ಚೆನ್ನಾಗಿರುತ್ತೆ. ವೈಬ್ರೇಷನ್ ಅನ್ನೋದು ಮೀಡಿಯಂ ವೈಬ್ರೇಷನ್ನು, ಎರಡು ಸೈಡು ತಿರಿ ಹೊಡೆದಿದ್ದೀವಿ. ಲೆಂತು ಚೆನ್ನಾಗಿರುತ್ತೆ, ಅಗ್ಲ ಎದೆ ಆಗಲೇ ತೋರಿಸಿನಿ, ಅಗ್ಲ ಎದೆ ಬರುತ್ತೆ. ತಲೆ ಶೇಪ್ ನೋಡ್ಕೊಳ್ಳಿ, ಗುಂಡು ತಲೆ ಬರುತ್ತೆ, ಮೀಡಿಯಂ ಸೈಜ್ ಚೊಂಚ್ ಬರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ, ಒಂದು ಬ್ರೀಡರು ಪ್ಲಸ್ ಫ್ಲೈಯರೈಷನು, ಪುತ್ಲಿ ಸುತ್ತಲು ಕಾರ್ಬನ್ ಶೇಡ್ ನೋಡ್ಬೋದು, ಅಗ್ಲ ಇರುತ್ತೆ. ರೊಟೇಷನ್ನು ವೈಬ್ರೇಷನ್ ಹಿಂಗೆ ಮಾಡ್ತಾ ಇರುತ್ತೆ. ಲೈಟಾಗಿ ಅನರಿ ಅನ್ನೋದೇನು ಆಚೆ ಕಾಣಿಸ್ತಾ ಇದೆ, ಅದೆಲ್ಲ ವಯಸ್ಸಾಗ್ತಿರಂಗೆ ಕಪ್ಪಾಗುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕು ಚೆನ್ನಾಗಿದೆ. ಅಗ್ಲ ಕಣ್ಣಿಂದ ಅಕ್ಕಿ, ಮಕ್ಷಿಯಲ್ಲಿ ಗಂಡಿದೆ. ರಿಂಗ್ ನಂಬರ್ 1015. ಫ್ರೆಂಡ್ಸ್, ಇವಾಗ ಏನು ಮಕ್ಷಿಯಲ್ಲಿ ಹೆಣ್ಣು ತೋರಿಸ್ತೆ, ಬಾಲಶೇಪ್ ನೋಡ್ಕೊಳ್ಳಿ, ಇದು ಸಿಂಗಲ್ ಟೈಲ್ ಬರುತ್ತೆ, ಚುಪ್ತಿರಿ ಉದಾತಿರಿ ಇದೆಲ್ಲ ಲಾಲ್ ಕಟ್ಟು ಲೈಟಾಗಿರುತ್ತೆ. ಗಂಡಲ್ಲಿ ಸ್ವಲ್ಪ ಜಾಸ್ತಿ ಇದೆ, ಹೆಣ್ಣಲ್ಲಿ ಲೈಟಾಗಿ ಮ್ಯಾಚ್ ಮಾಡಿರೋದು. ವೈಬ್ರೇಷನ್ ಗಂಡಲ್ಲಿ ಮೀಡಿಯಮ್ ಆಗಿರುತ್ತೆ, ಹೆಣ್ಣಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಹೆಣ್ಣಲ್ಲಿ ಹಿಂಗೆ ವೈಬ್ರೇಷನ್ನು ಮಾಡ್ತಾ ಇರುತ್ತೆ. ಇದಕ್ಕೂ ಎರಡು ಸೈಡು ತಿರಿ ಹೊಡೆದಿದ್ದೀವಿ ಬ್ರೀಡಿಂಗ್ ಪರ್ಪಸ್ ಅಕ್ಕಿ. ಇದು ಲೆಂತು ಮೀಡಿಯಂ ಲೆಂತು, ಅಗ್ಲ ಎದೆ ಬರುತ್ತೆ. ಗುಂಡು ತಲೆ ಗಿಡ್ಡಿ ಚೊಂಚ್ಗಿಂತ ಸ್ವಲ್ಪ ಮೀಡಿಯಂ ಚೊಂಚು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಎರಡು ಅಕ್ಕಿನೂ ಬ್ರೀಡರು ಪ್ಲಸ್ ಫ್ಲೈಯರೇಷನ್ ಹಿಂಗೆ ಮ್ಯಾಚ್ ಮಾಡಿರೋದು. ಪಟ್ಟ ರಿಸಲ್ಟು ಅಷ್ಟೇ, ನಾನು ಏನು ಹೇಳ್ತಾ ಇದ್ದೀನಿ, ರಿಸಲ್ಟು ಮಿನಿಮಮ್ ಟೈಮ್, ಅದು ಅದಕ್ಕೆ ಮೇಲಾರತ್ತೆ. ಮಿನಿಮಮ್ ಟೈಮು ಹೊಸ ಶಬ್ದರು ಬಿಟ್ಟರೇನು ಒಂದು 5 ಗಂಟೆ ಮೇಲೆ ಪಟ್ಟಾಗಳು ಈಸಿಯಾಗಿ ಬಂದ್ಬಿಡುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಡಾರ್ಕ್ ಆಗಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ, ಇದೆಲ್ಲೂ ಲೈಟಾಗಿ ಏನು ಅನರ್ ಇದೆ ಅದೆಲ್ಲ ವಯಸ್ಸಾಗ್ತಾರಂಗೆ ಕಪ್ಪಗೆ ನೆಕ್ಸ್ಟ್ ಚೇಂಜ್ ಆಗುತ್ತೆ. 4,000 ರೂಪಾಯಿಗೆ ಒಂದು ಒಳ್ಳೆ ಜೊತೆ ಕೊಡ್ತಾ ಇದ್ದೀನಿ. ರಿಂಗ್ ನಂಬರ್ 820. ಇವತ್ತಿನ ವಿಡಿಯೋಲಿ ಆಲ್ಮೋಸ್ಟ್ ಸಿಂಗಲ್ ಅಕ್ಕಿ ಗಂಡು ತೋರಿಸಿನಿ, ಸಿಂಗಲ್ ಅಕ್ಕಿ ಹೆಣ್ಗಳು ತೋರಿಸಿನಿ, ಜೊತೆಗಳು ತೋರಿಸ್ತಾ ಇದ್ದೀನಿ. ನಿಮ್ಗೇನೇ ಬೇಕು ಅಂದ್ರೂ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನೀವು ಕೇಳೋ ಬಣ್ಣಕ್ಕೆ ಮತ್ತು ಪ್ರೈಸು ಏನು ನಿಮಗೆ ಏನು ರೇಟಲ್ಲಿ ಬೇಕು ಅಂತ ಮೆನ್ಷನ್ ಮಾಡೋದು ಮಾತ್ರ ದಯವಿಟ್ಟು ಮರಿಬೇಡಿ. ನೀವು ಕೇಳೋ ರೇಟ್ಗೆ ನಾನು ಹತ್ರ ಇದ್ದರೆ ಅಕ್ಕಿದು ವಿಡಿಯೋ ಇಮಿಡಿಯೇಟಾಗಿ ಕಳಿಸ್ತೀನಿ, ಇಲ್ಲ ಅಂದರೆ ಹೇಳ್ಬಿಡ್ತೀನಿ ಆ ರೇಟಿಗೆ ಇಲ್ಲ ಅಂತ. ನಿಮಗೇನೇ ಬಣ್ಣ ಬೇಕು, ಯಾವುದೇ ಜಾತಿಯಲ್ಲಿ ಬೇಕು ಅಂದ್ರೂ ಏನು ರೇಟಿಗೆ ಬೇಕು ಅಂತ ಮೆನ್ಷನ್ ಮಾಡಿ ಆ ರೇಟಿಗೆ ಕಳಿಸ್ತೀನಿ. ಇದು ಗೇರ್ವ ಅಲ್ಲಿ ಜೊತೆ, ಇದು ಬಂದ ಜೊತೆ, ಇದು ಈ ಸೈಡ್ ಇರೋದು ಗಂಡು, ಹಿಂದೆ ಇರೋದು ಹೆಣ್ಣು. ಹಕ್ಕಿ ನಿಂತ್ಕೊಳ್ಳೋ ಶೇಪು ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ, ಸ್ವಲ್ಪ ಗಾಬರಿ ಇರುತ್ತೆ ಇಲ್ಲಿ.
ಯಾಕಂದರೆ ಈ ಜಾಲ ಬಂದ್ಬಿಟ್ಟು ಹೊಸ ಜಾಲ, ಅದಕ್ಕೆ ಇವು ರೂಮ್ ಒಳಗಡೆ ಅಕ್ಕಿಗಳು ರೂಮಿಂದ ಹಿಂಗೆ ಆಚೆ ತಂದಿದ ತಕ್ಷಣವೇ ಭಯ ಬೀಳುತ್ತೆ, ಇಲ್ಲಿ ಗುಮಾಯಿಸೋದು ಇವೆಲ್ಲ ಏನು ಮಾಡಲ್ಲ ಇದೀವಾಗ, ಯಾಕಂದರೆ ಅಷ್ಟು ಗಾಬರಿಯಲ್ಲಿ ನಿಂತ್ಕೊಂಡಿದೆ ಅಕ್ಕಿ. ಇದ್ರಲ್ಲಿ ಪಟ್ಟಾಗಳು ಬಂದ್ಬಿಟ್ಟು ಮಿನಿಮಮ್ ಟೈಮು ಒಂದು 6 ಕಲಿ 7 ಕಲಿ ಹಿಂಗೆಲ್ಲ 5 ಗಂಟೆ ಮೇಲೆ ಬರುತ್ತೆ, ದಸ್ತಕ್ಕೆಲ್ಲ 7 ಗಂಟೆ 8 ಗಂಟೆ ಬರುತ್ತೆ ಅಕ್ಕಿಗಳಿದ್ದಲ್ಲಿ. ಬಾಜಿ ಬಂದ್ಬಿಟ್ಟು ಇದ್ರಲ್ಲಿ ಪಟ್ಟಾಗಳು ಒಂದೊಂದು ಸತಿ ರಾಕೆಟ್ ಬಾಜಿ ಮಾಡಿದ್ರೇನು ಒಂದೊಂದು ಬಾಜಿಗೆ ಅಕ್ಕಿ 6-8 ಅಡಿ ಮೇಲಾಗ್ಬಿಡತ್ತೆ, ಒಂದೊಂದು ಬಾಜಿನೂ ಎಳ್ದು ಹೊಡಿಯತ್ತೆ ಅಂತ ಥರದ್ದು ಒಂದು 4-6 ಬಾಜಿ ಮಾಡುತ್ತೆ. ಪಲ್ಲ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಹೋಗಿ ಬರುತ್ತೆ, 30-35 ನಿಮಿಷ ಹಿಂಗೆ ಪಲ್ಲ ಹೋಗಿ ಬರುತ್ತೆ. ಮೀಡಿಯಂ ಕೈಕ್ಕಿಂತ ಸ್ವಲ್ಪ ಮೇಲ್ಕೈ ಹಕ್ಕಿದಲ್ಲಿ ಈ ಜೊತೆಗೆ ಪಟ ತುಂಬ ಚೆನ್ನಾಗಿದೆ ಪರ್ಫಾರ್ಮೆನ್ಸು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಜೊತೆನ 5,000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 6,000 ಕೊಡ್ತೀನಿ. ಹಕ್ಕಿ ಕಣ್ಣಲ್ಲಿ ಕ್ವಾಲಿಟೀಸ್ ಇವೆಲ್ಲ ನೋಡಿಸ್ತೀನಿ, ಟಾಪ್ ಕ್ಲಾಸ್ ಆಗಿರುತ್ತೆ ಅಕ್ಕಿ, ನಿಂತ್ಕೊಳ್ಳೋ ಶೇಪು ಸ್ಟೈಲ್ ನೀವು ನೋಡ್ಕೊಳ್ಳಿ. ಇಲ್ಲೇನಂದರೆ ಮೇಯ್ನು ಅದು ಗುಮಾಯಿಸೋದು ಇಲ್ಲ, ಗಾಬರಿ ಇಲ್ಲ, ಹಿಂಗೆ ನಿಂತ್ಕೊಂಡಿರುತ್ತೆ, ಅದು ಗೂಡು ಬಿಟ್ಟರೆ ಸಾಕು ಅಂತ ಕಾಯ್ತಿರತ್ತೆ. ಇದು ಹೊಸ ಜಾಲ, ಅದಕ್ಕೆ ತುಂಬ ಭಯದಲ್ಲಿ ನಿಂತ್ಕೊಳ್ಳುತ್ತೆ. ಹೆಣ್ಣು ನೋಡ್ಬೋದು ನಿಂತ್ಕೊಳ್ಳೋ ಶೇಪು ಸ್ಟೈಲ್ ಎಲ್ಲ ಎಸ್ ಟೈಪಲ್ಲಿ ಕತ್ತಿಡ್ಕೊಳತ್ತೆ, ಗಂಡು ಅಷ್ಟೇ ಹಂಗೆ ಇಟ್ಕೊಳತ್ತೆ, ಆದರೆ ಗಾಬರಿ ಅಲ್ಲಿ ನಿಂತಿದೆ. ಇಲ್ಲಿ ಕಣ್ಣಲ್ಲಿ ಕ್ವಾಲಿಟೀಸ್ ತುಂಬ ಚೆನ್ನಾಗಿರುತ್ತೆ, ನಾನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಗೇರ್ವ ಅಲ್ಲಿ ಒಂದು ಬಂದ ಜೊತೆ ಇದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಜೊತೆನ 5,000 ಕೊಡ್ತೀನಿ, ಸಬ್ಸ್ಕ್ರೈಬ್ ಮಾಡದೇ ಇರೋರಿಗೆ 6,000 ಕೊಡ್ತೀನಿ. ಫ್ರೆಂಡ್ಸ್ ಇವಾಗೇನು ಗೇರ್ವಾಲ್ ಹೆಣ್ಣು ತೋರಿಸ್ತೆ, ಬಾಲಾಶಿಪ್ರ ಕೊಡಿ. ಸಿಂಗಲ್ ಟೈಲ್ ಬರುತ್ತೆ, ಚುಪ್ ತಿರಿ ಉದ್ದ ತಿರಿ ಬರುತ್ತೆ, ಗಂಡಿಗೆ ತಿರಿ 9th 10th ಉದ್ರಿ ಬರ್ತಾ ಇದೆ, ಹೆಣ್ಣಿಗೆ ಫುಲ್ ತಿರಿ ಇದೆ ನೋಡ್ಬೋದು. ಇಲ್ಲಿ ಚುಪ್ ತಿರಿ ಉದ್ದ ತಿರಿ ಇರುತ್ತೆ. ವೈಬ್ರೇಷನ್ನು ಗಂಡು ಹೆಣ್ಣು ಎರಡಲ್ಲೂ ತುಂಬ ಕಮ್ಮಿ ಇರುತ್ತೆ, ಯಾಕಂದರೆ ಪಟ್ಟಾಗಳು ಇವಾಗಲೇ ಏಟು ಜಾಸ್ತಿ ಇರುತ್ತೆ, ವೈಬ್ರೇಷನ್ ಜಾಸ್ತಿ ಆಗಿಬಿಟ್ರೆ ಇನ್ನು ಏಟು ಜಾಸ್ತಿ ಆಗ್ಬೋದು ಅಂತ ಮೀಡಿಯಂ ವೈಬ್ರೇಷನ್ಗಳು ಹಾಕಿರೋದು. ಲೆಂತ್ ನೋಡ್ಬೋದು, ಗಂಡು ಹೆಣ್ಣು ಎರಡು ಉದ್ದ ಸೇಮ್ ಉದ್ದ ಇರುತ್ತೆ, ಅಗಲ ಎದೆ ಬರುತ್ತೆ. ತಲೆ ಶೇಪು ಚೊಂಚ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಎರಡಕ್ಕಿನ್ನು ಬ್ರೀಡರು ಪ್ಲಸ್ ಫ್ಲೈಯರೇಷನ್ಲಿ ಹಾಕಿರೋದು. ಇದು ನೋಡ್ಬೋದು ಕಣ್ಣಲ್ಲಿ ಕ್ವಾಲಿಟೀಸು, ಕ್ರ್ಯಾಕ್ಸು, ಒಡಕ್ಲು, ಕಪ್ಪಾಗಿರೋದು ಇವೆಲ್ಲ ತುಂಬ ಜಾಸ್ತಿ ಇರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ಮಾಡೋದು, ಬ್ಲೂ ಶೇಡಲ್ಲಿರುತ್ತೆ, ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಪುತ್ಲಿಗೂ ಔಟ್ರಿಂಗಿಗೂ ಕಾರ್ಬನ್ ಶೇಡ್ ಇವಾಗ ಇದ್ದಲ್ಲಿ ಏನು ತಿರುಗಿದೆ, ಗಂಡಲ್ಲೂ ಹಿಂಗೆ ಇನ್ನೂ ಜಾಸ್ತಿ ಆಗುತ್ತೆ, ಕಪ್ಪು ಶೇಡ್ಗಳು ತುಂಬ ಜಾಸ್ತಿ ಆಗುತ್ತೆ. ಒಂದು ಒಳ್ಳೆ ಲೈನ್ ಹಾಕಿ ಕಮ್ಮಿ ಬೆಲೆ ಕೊಡ್ತಾಯಿನಿ. ನಮ್ಮ ವಿಡಿಯೋ ಇವತ್ತಿಂದ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಯಾವಕ್ಕೆ ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ಮೆಸೇಜ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ವಿಡಿಯೋ ಬೇಗ ಬರ್ತದೆ, ಪ್ಲೀಸ್ ವೆಯ್ಟ್ ಮಾಡಿ ಫ್ರೆಂಡ್ಸ್. ರಿಂಗ್ ನಂಬರ್ 1096. ಫ್ರೆಂಡ್ಸ್ ಇವಾಗ ಏನು ಗೇರ್ವಾಲ್ ಗಂಡು ತೋರಿಸ್ತೆ, ಬಾಲಾಶಪ್ ನೋಡಿ. ಸಿಂಗಲ್ ಟೈಲ್ ಬರುತ್ತೆ, ಚುಪ್ ತಿರಿ ಉದ ತಿರಿ ಬರುತ್ತೆ, ಇಲ್ಲಿ ತಿರಿಗಳು ಉದ್ರಿ ಹೊಸದು ಬರ್ತಾ ಇದೆ 9-10. ವೈಬ್ರೇಷನ್ ಅನ್ನೋದು ಮೀಡಿಯಂ ಇರುತ್ತೆ. ಲೆಂತ್ ಆಗಲೇ ತೋರಿಸಿನಿ, ಉದ್ದ ಚೆನ್ನಾಗಿರುತ್ತೆ, ಅಗಲ ಎದೆ ಇರುತ್ತೆ. ತಲೆ ಶೇಪು ಚೊಂಚ್ ನೋಡ್ಕೊಳ್ಳಿ, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ, ಕ್ರ್ಯಾಕ್ಸು ಒಡಕ್ಲ ಅನ್ನೋದು ತುಂಬ ಜಾಸ್ತಿ ಇರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಕಪ್ಪು ಡಾರ್ಕ್ ಆಗಿರುತ್ತೆ, ಔಟ್ರಿಂಗ್ ಬ್ಲ್ಯಾಕ್ ಡಾರ್ಕ್ ಆಗಿರುತ್ತೆ. ಕಾರ್ಬನ್ ಶೇಡ್ಗೂ ಔಟ್ರಿಂಗಿಗೂ ನೋಡ್ಬೋದು, ಕಪ್ಪು ಶೇಡು, ಚುಕ್ಕೆಗಳು, ಆ ಕ್ರ್ಯಾಕ್ಸು ಇವೆಲ್ಲ ಸಿಕ್ಕಾಪಡೆ ಜಾಸ್ತಿ ಇರುತ್ತೆ. ಪುತ್ಲಿನ ಎಳೆದು ಬಿಡೋದು ಇವೆಲ್ಲ ಅಬ್ಸರ್ವ್ ಮಾಡಿ, ಪುತ್ಲಿನ ಎಳೆದು ಬಿಡ್ತಾ ಇರುತ್ತೆ. ಇದು ಗೇರ್ವಾಲ್ ಗಂಡು. ರಿಂಗ್ ನಂಬರ್ 1091. ಫ್ರೆಂಡ್ಸ್, ನಿಮ್ಮ ಮನೆಯಲ್ಲಿ ಅಕ್ಕಿಗಳಿಗೆ ಯಾವ್ದಾರು ಮೆಡಿಸಿನ್ ಬೇಕು ಅಂದರೆ, ಏನಾದ್ರು ಕಾಯಿಲೆ ಬಂದರೆ ನಿಮಗೆ ಮೆಡಿಸಿನ್ ಯಾವುದು ಯೂಸ್ ಮಾಡಬೇಕು ಅಂತ ಗೊತ್ತಾಗಿಲ್ಲ ಅಂದರೆ, ಇದು ನಮ್ಮ ಚಾನಲಲ್ಲಿ ಈ ವಿಡಿಯೋ ಹಾಕಿದ್ದೀನಿ ಮೆಡಿಸಿನ್ದು, ಕಂಪ್ಲೀಟ್ ಡೀಟೇಲ್ ಆಗಿರುತ್ತೆ ಯಾವ ಅಕ್ಕಿಗೆ ಏನು ಮೆಡಿಸಿನ್ ಹಾಕಬೇಕು, ಯಾವ ಕಾಯಿಲೆ ಬಂದಾಗ ಏನು ಮೆಡಿಸಿನ್ ಮಾಡಬೇಕು ಅಂತ. ವಿಡಿಯೋ ಮಿಸ್ ಮಾಡಬೇಡಿ, ನಮ್ಮ ಚಾನಲಲ್ಲಿದೆ, ನಿಮ್ಗೆ ಏನೇ ಮೆಡಿಸಿನ್ ಬೇಕಾದ್ರೂ ಈ ವಿಡಿಯೋನ ನೋಡಿ ಫ್ರೆಂಡ್ಸ್.